ಕಾಲ್ ಮಾಡಿ ವೋಟ್ ಮಾಡಿ. ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ಕಾರ್ಯ ನಡೀತಾ ಇದೆ. ಇವತ್ತಿನ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೆಗಾ ಸಮೀಕ್ಷೆ ಇವತ್ತು. ಸದ್ಯದ ಟ್ರೆಂಡ್ ಅನ್ನ ಗಮನಿಸುವುದಾದ್ರೆ ಸದ್ಯದ ಟ್ರೆಂಡ್ ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ, ಬಿಜೆಪಿಗೆ ಹಿನ್ನಡೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ನ ರಕ್ಷಾರಾಮಯ್ಯ ಹಾಗೂ ಬಿಜೆಪಿಯ ಡಾಕ್ಟರ್ ಕೆ ಸುಧಾಕರ್ ಮಧ್ಯೆ ಫೈಟ್ ಇದೆ. ನಿಮ್ಮ ಆಯ್ಕೆ ಯಾರು? ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಿ. ನೀವು ಕರೆ ಮಾಡಬೇಕಾಗಿರುವಂತಹ ನಂಬರ್ 0806920599. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಆಯ್ಕೆ ಯಾರು ಅನ್ನೋದನ್ನ ತಿಳಿಸಿ. ಸದ್ಯದ ಟ್ರೆಂಡ್ ಅನ್ನ ಗಮನಿಸ್ತಾ ಹೋದ್ರೆ ಕಾಂಗ್ರೆಸ್ಗೆ ಮುನ್ನಡೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಸೆಂಟರ್ನಿಂದ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ಸದ್ಯದ ಟ್ರೆಂಡ್ ಏನು ಹೇಳ್ತಾ ಇದೆ? ಚಿಕ್ಕಬಳ್ಳಾಪುರ ಕೂಡ ಈ ಬಾರಿ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರ, ಜಿದ್ದಾಜಿದ್ದಿನ ಕ್ಷೇತ್ರ ಕೂಡ ಹೌದು. ಸದ್ಯದ ಟ್ರೆಂಡ್ ಏನು ಹೇಳ್ತಾ ಇದೆ ಅಶ್ವಿನಿ? ಪ್ರಮುಖವಾಗಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಇನ್ನು ನಾಮಪತ್ರ ಸಲ್ಲಿಕೆ ಕೂಡ ಇನ್ನು ಕೇವಲ 3 ದಿನಗಳು ಮಾತ್ರ ಬಾಕಿ ಇದೆ. ಈ ಒಂದು ಸಂದರ್ಭದಲ್ಲಿ ಪವರ್ ಟಿವಿ ಕೂಡ ಪ್ರತಿನಿತ್ಯ ಒಂದೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಲ್ ಮಾಡಿ ವೋಟ್ ಮಾಡಿ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಮತದಾರರು ಕೂಡ ಅಭೂತಪೂರ್ವವಾದಂಥ ಕರೆಗಳನ್ನು ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸುವಂಥ ಕೆಲಸವನ್ನು ಪವರ್ ಟಿವಿ ಕಾಲ್ ಸೆಂಟರ್ಗೆ ಮಾಡ್ತಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾಲ್ ಮಾಡಿ ವೋಟ್ ಮಾಡಿ ಕಾರ್ಯಕ್ರಮ ನಡೀತಿದೆ. ಇದರಲ್ಲಿ ಪ್ರಮುಖವಾಗಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಆ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 6 ಜನ ಕಾಂಗ್ರೆಸ್ನ ಎಂ ಎಲ್ ಎಗಳಿದ್ರೆ ಇನ್ನಿಬ್ಬರು ಕೂಡ ಏನು ಬಿಜೆಪಿಯ ಏನು ಶಾಸಕರಿದ್ದಾರೆ. ಹೀಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಭಾರಿ ಜಿಗಾಜಾಂತರ ವ್ಯತ್ಯಾಸ ಇರುತ್ತೆ. ಲೋಕಸಭಾ ಚುನಾವಣೆ ಅಂತ ಬಂದಾಗ ಕಳೆದ ಬಾರಿ ಕೂಡ ಬಿಜೆಪಿಗೆ ಎಲ್ಲ ಒಂದು ಕಡೆ ಮತದಾರರು ಒಲವನ್ನು ತೋರಿಸಿದ್ರು. ಆದರೆ ಈ ಬಾರಿ ಟ್ರೆಂಡ್ ಚೇಂಜ್ ಆಗಿದೆ. ಯಾಕಂದರೆ ರಾಜ್ಯ ಸರ್ಕಾರ ಕೂಡ ಈಗ ಕಾಂಗ್ರೆಸ್ನ ಗ್ಯಾರಂಟಿಗಳ ಮೇಲೆ ಚುನಾವಣೆ ಹೋಗ್ತಾ ಇದೆ. ಕಾಂಗ್ರೆಸ್ನಿಂದ ಯುವ ನಾಯಕರಂತ ರಕ್ಷಾರಾಮಯ್ಯವರಿಗೆ ಟಿಕೆಟ್ ಕೊಟ್ಟರಿಂದ ಒಂದಷ್ಟು ಜನ ಯೂತ್ಸ್ ಒಂದಷ್ಟು ಹೊಸ ಭರವಸೆಗಳನ್ನಿಟ್ಕೊಂಡು ಇವತ್ತು ಕಾಂಗ್ರೆಸ್ಗೆ ಒಂದಷ್ಟು ಅತಿ ಹೆಚ್ಚು ಕರೆಗಳು ಕೂಡ ಬರ್ತಿದ್ದಾವೆ. ಬೆಳಗ್ಗೆಯಿಂದಲೂ ಕೂಡ 9:30 ಕೂಡ ಕಾಲ್ ಸ್ಟಾರ್ಟ್ ಆಗಿತ್ತು. ಸುಮಾರು ಇದುವರೆಗೂ ಕೂಡ ಒಂದು 10,000ಕ್ಕೂ ಹೆಚ್ಚು ಕರೆಗಳು ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಶೇಕಡಾ 65%-70%ನಷ್ಟು ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಮತದಾನ ನೀಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದರೆ ರಕ್ಷಾರಾಮಯ್ಯ ಮೇಲೆ ಒಂದಷ್ಟು ನಿರೀಕ್ಷೆಗಳು ಕೂಡ ಇದೆ. ಅವ್ರದೇ ಆದಂಥ ಕೊಡುಗೆ ಇದೆ. ಏನು ಕೈವಾರದಲ್ಲಿ ಶ್ರೀ ಕ್ಷೇತ್ರ ನಾರಾಯಣ ಯೋಗಿ ನಾರಾಯಣ ಟ್ರಸ್ಟ್ ಅಂತ ಇಟ್ಕೊಂಡು ಒಂದಷ್ಟು ಸಮಾಜ ಸೇವೆ ಮುಖಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಅತಿ ಹೆಚ್ಚು ಕಾಂಗ್ರೆಸ್ನ ಶಾಸಕರು ಕೂಡ ಇದ್ದಾರೆ. ಮತ್ತು BJP ಮತ್ತು JDS ಮೈತ್ರಿ ಇರೋದ್ರಿಂದ ಎಲ್ಲ ಒಂದು ಕಡೆ ಮೈತ್ರಿ ಒಡ್ಕೊಟ್ಟಾಗದೆ JDS ಅಭ್ಯರ್ಥಿ ಕೂಡ ಈಗ ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ಈಗಾಗಲೇ ಕೂಡ ಮುಂದಾಗಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ BJPಯ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಕಣಕ್ಕಿಳಿದಿದ್ದಾರೆ. ಅವ್ರ ಕಡೆಯೂ ಕೂಡ ಒಂದಷ್ಟು ಕರೆಗಳು ಕೂಡ ಬರ್ತಿದೆ. ಹಾಗಾಗಿ ಅವರು ಮತವನ್ನು JDSಗೆ ಹಾಕ್ಬೇಕಾ BJPಗೆ ಹಾಕ್ಬೇಕಂತ ಇನ್ನೂ ಕೂಡ ಮೈತ್ರಿ ಗೊಂದಲದಲ್ಲಿದ್ದಾರೆ. ಹಂಗಾಗಿ ಒಂದಷ್ಟು ಜನ ಏನು ಮೈತ್ರಿ ಸರಿಯಾಗಿ ವರ್ಕೌಟ್ ಆದಂಗಿಲ್ಲ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ. ಹಾಗಾಗಿ ಇದುವರೆಗೂ ಕೂಡ ಬಂದಂಥ ಕರೆಗಳಲ್ಲಿ ಅತಿ ಹೆಚ್ಚಿನ ಕರೆಗಳು ಕಾಂಗ್ರೆಸ್ಗೆ ಮುನ್ನಡೆಯಾಗಿ ಬರ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ಸಮಯಾವಕಾಶ ಇದೆ. ಪ್ರತಿಯೊಬ್ಬರು ಕೂಡ ನ್ಯೂಸ್ ನೋಡ್ತಾ ಇದ್ದಂಥವ್ರು, ಯೂಟ್ಯೂಬಲ್ಲಿ ನೋಡ್ತಾ ಇದ್ದವರು, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಂಥವ್ರು ಪವರ್ ಟಿವಿ ಕಾಲ್ಗೆ ಕರೆ ಮಾಡಿ ತಮ್ಮ ಓಟು ಯಾವ ಪಕ್ಷಕ್ಕೆ ಅನ್ನೋದ್ರ ಬಗ್ಗೆ ತಿಳಿಸಬಹುದಾಗಿ ಪವರ್ ಟಿವಿ ಅಂತ ಕೂಡ ಮನವಿ ಅಂತ ಕೂಡ ಹೇಳಬಾಗಿದೆ. ಓಕೆ ಶಶಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.